ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಹೌದಮ್ಮ, ನನ್ನ ನೀವ್ ಬಾಯಿ ಮಾತಿಗಷ್ಟೇ ಈ ಮನೆ ರಾಜ್ಕುಮಾರಿ ರಾಜ್ಕುಮಾರಿ ಅಂತ ಹೇಳ್ತಿದ್ರಿ, ಆದ್ರೆ ನಿಜವಾಗ್ಲೂ ನನ್ನ ರಾಜ್ಕುಮಾರಿ ತರ ನೋಡಿದ್ ಯಾರ್ ಗೊತ್ತಾ ಅಮ್ಮ? ಇವಳೇ ನಮ್ಮನೆ ರಾಜ್ಕುಮಾರಿ. ನಾವೇ ನಮ್ಮ ಮನೇಲಿರೋರ್ನ VIP ಅಂತ ಒಪ್ಕೊಳ್ಳಿಲ್ಲ ಅಂತಂದ್ರೆ ಬೇರೆಯವ್ರು ಒಪ್ಕೋತಾರೆ. ಇವಳು ನಮ್ಮನೆ ಲಕ್ಷ್ಮಿ ಅಲ್ವಾ? ಆಯುಷು, ನೀ ನಮ್ಮನೆ ಮಹಾರಾಣಿನೇ. ನಾನ್ ನಿಜ ಹೇಳ್ತಿದ್ದೀನಿ, ನನ್ಗೇನಾದ್ರೂ ನಮ್ಮ ಅತ್ತಿಗೆ ತರ ಒಂದಮ್ಮ ಸಿಕ್ಕಿದ್ರೆ ಖಂಡಿತ ನಾನು ಕಲೆಕ್ಟರ್ ಆಗ್ತಿದ್ದೆ. ಏನ್ ಮಾಡೋದು, ನನ್ಗೆ ನೀನಮ್ಮ ಆಗಿ ಸಿಕ್ಬಿಟ್ಟೆ. ಹಂಗಂತ ನೀನ್ ಕೆಟ್ಟವಳು ಅಂತ ನಾನು ಹೇಳ್ತಿಲ್ಲ ಅಮ್ಮ, ನಿನಗ್ ತಾಯಿ ಪ್ರೀತಿ ಎಲ್ಲ ಜಾಸ್ತಿನೇ ಇದೆ. ಆದ್ರೆ ಒಳ್ಳೇದ್ ಯಾವ್ದು ಕೆಟ್ಟದ್ ಯಾವ್ದು ಅಂತ ತಿಳ್ಕೊಳೋ ಜ್ಞಾನ ಇಲ್ಲ ಅಷ್ಟೆ. ಹೆಂಗಸ್ರು ಅಂದ್ರೆ ಬರೀ ಮನೇಲಿ ಕೆಲಸ ಮಾತ್ರ ಮಾಡ್ಕೊಂಡಿರ್ಬೇಕು ಅಂತ ಯಾರೇ ಹೇಳಿದ್ದು? ಈ ಏರಿಯಾ ಇನ್ಸ್ಪೆಕ್ಟರ್ ಯಾರಂತ ಗೊತ್ತಾ? ನನ್ ಮಗಳು, ನಮ್ ಭಾಗ್ಯವನ್ ಮಗಳು ದೊಡ್ಡ ಡಾಕ್ಟರ್. ನನ್ ಮಗಳು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ. ಜಯಮ್ಮ, ಈಗ ನೀವು ನಿಮ್ ಬಗ್ಗೆ ನಿಮ್ ಮಕ್ಳ ಬಗ್ಗೆ ಹೇಳಿ. ನಾನ್ ಕಲೆಕ್ಟರ್ ಆಗೋ ಕನ್ಸು ನಿಜ ಆಗಲ್ಲಮ್ಮ. ನಿಜ ಆಗುತ್ತೆ ಐಶು. ಹೌದು ಕಣೆ, ನೀನ್ ಓದಮ್ಮ ಓದು, ನಾನ್ ನಿನ್ ಜೊತೆ ಎತ್ತಿನಿ ಕಣೆ. ಅಮ್ಮ ಏನ್ ಹೇಳ್ತಿದ್ಯಮ್ಮ? ಹೌದು ಕಣೆ, ನನ್ ಮಗಳು ಕಲೆಕ್ಟ್ ಆಗೋದನ್ನ ನೋಡಿದ್ಮೇಲೆ ಕಣೆ, ಈ ಜೀವ ಈ ದೇಹದಿಂದ ಹೋಗೋದು. ಓದಮ್ಮ ಅಮ್ಮ ಓದು, ಕಲೆಕ್ಟರ್ ಆಗು. ನೀನ್ ಕಲೆಕ್ಟರ್ ಆಗು ಕದ್ದ, ಬೇರೆಯವ್ರ ಮಕ್ಕಳು ಹಾಗಾಗಿದ್ದಾರೆ ಹೀಗಾಗಿದ್ದಾರೆ ಅಂತ ಹೇಳ್ತಾನೆ ಇರ್ತೀವಿ. ನಮ್ಮ ಮಕ್ಕಳು ಹಾಗಾಗ್ಬೇಕಾದ್ರೆ ನಾವೇನ್ ಮಾಡ್ಬೇಕು ಅನ್ನೋದನ್ನ ಯೋಚನೆ ಮಾಡೋದೇ ಇಲ್ಲ ಅಲ್ವಾ? ಅದ್ರಲ್ಲೂ ನಾನಂತೂ ಒಬ್ಬ ತಾಯಿಯಾಗಿ ಯೋಚನೆನೇ ಮಾಡ್ಲಿಲ್ಲ ಕಣೆ, ಯೋಚನೆನೇ ಮಾಡ್ಲಿಲ್ಲ. ಐಶೋ ಐಶೋ, ನನಗೆ ಈಗ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಾ ಇದೆ ಕಣೆ, ನಾನೇನ್ ತಪ್ಪು ಮಾಡಿದೆ ಅಂತ. ನನ್ಗೀಗ ಆ ಯೋಚನೆ ಬಂದ್ಮೇಲೆ ಇನ್ನೂ ನನ್ನ ತಪ್ಪನ್ನ ನಾನ್ ತಿದ್ಕೊಳ್ಳಿಲ್ಲ ಅಂದ್ರೆ ನನ್ನ ತಾಯಿಯಾಗಿ ಪ್ರಯೋಜನನೇ ಇಲ್ಲ ಕಣೆ. ಅಮ್ಮ ನೀನ್ ಕಲೆಕ್ಟರ್ ಆಗುವಂತೆ ಕಣಮ್ಮ, ನಿನ್ನ ಆಸೆ ಈಡೇರಿಸಿ ನಾನು. ರಂಗಸ್ವಾಮಿ ಮಾತಾಡ್ತಾ ಇದ್ದೀನಿ ಸಾ. ಏನ್ ವಿಷಯ ಸಾ?
ನಿಮ್ಮಜ್ಜಿ ಊರಲ್ಲಿ ಫಂಕ್ಷನ್ ಆಗಿದ್ ಜಾಗದಲ್ಲಿ ಒಬ್ಬ ಸತ್ತೋಗಿದ್ನಲ್ಲ, ಆ ವ್ಯಕ್ತಿನ ಕಳ್ಸಿದ್ ಯಾರು ಅಂತ ಕಂಡಿಡ್ದು ಬಿಟ್ಟವ್ರೆ ಸಾ. ಈಗ ಅವನಿಗೋಸ್ಕರನೆ ಹುಡುಕ್ತಾವ್ರೆ. ವಿಷಯ ನಿಮಗ್ ತಿಳ್ಸೋಣ ಅಂತ ಫೋನ್ ಮಾಡ್ದೆ ಸಾ. ನಾನ್ ಹೇಳ್ದೆ ಅಂತ ಯಾರ ತವನು ಹೇಳ್ಬೇಡಿ. ಅಣ್ಣ ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಅಣ್ಣ ನಿಮ್ಮನ್ನೇ ಕೇಳ್ತಾ ಇರೋದು, ಯಾಕೆ ಏನಾಯ್ತು? ಫಂಕ್ಷನ್ ಅಲ್ಲಿ ಒಬ್ಬ ಸತ್ತೋದ್ನಲ್ಲ, ಅವನ ಯಾರು ಕಳ್ಸ್ಕೊಟ್ಟಿದ್ದು ಅಂತ ಗೊತ್ತಾಗ್ಬಿಟ್ಟಿದ್ಯಂತೆ. ಹಂಗಂತ ಕಾನ್ಸ್ಟೇಬಲ್ ರಂಗಸ್ವಾಮಿ ಫೋನ್ ಮಾಡಿದ್ದ. ಅದಕ್ಕೆ ನಾನು ಹೇಳಿದ್ದು, ಆ ಕೆಲ್ಸನ ನಾನು ಮಾಡ್ತೀನಿ, ನನಗೆ ಕೊಡಿ ಅಂತ. ಆದ್ರೆ ನೀವು ನನ್ನ ನಂಬಲಿಲ್ಲ, ಬೇರೆ ಅವನಿಗೋ ಕೊಟ್ರಿ. ಹೌದು ಕಣ, ನಿನ್ನ ನಂಬಿ ಒಂದು ಕೆಲಸ ಕೊಟ್ಟಿದ್ದಕ್ಕೆ ಆ ಜೀವನನ್ನ ಸಾಯಿಸ್ಬಾರ್ದು ಅಂತ ಹೇಳಿದ್ರೆ ಅವ್ರ ಹೆಂಡತಿನ ಸಾಯಿಸ್ಬಿಟ್ಟು ಬಂದಿದ್ದೀರಲ್ಲ. ಅದನ್ನು ನೀವು ಕಳ್ಸೋರಿಂದನೇ ಮಿಸ್ ಆಗಿದ್ದು. ನಾನೇನಾದ್ರೂ ಒಬ್ಬನೇ ಹೋಗಿದ್ದಿದ್ರೆ ಅವನ ಕತೆನ ಮುಗಿಸ್ಬಿಟ್ಟು ಬರ್ತಾ ಇದ್ದೆ. ನಾವು ಹೋಗಿದ್ದಕ್ಕೆ ಪರವಾಗಿಲ್ಲ, ಅವನ ಹೆಂಡತಿನ ಮುಗಿಸ್ಬಿಟ್ಟು ಬಂದ್ವಿ. ನೀವು ಕಳಿಸ್ದವನು ಏನ್ ಮಾಡ್ದ? ಯಾರನ್ನೋ ಸಾಯಿಸಕ್ ಹೋಗಿ ಅವನೇ ಸತ್ತೋದ. ಯಾರು 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 ಯಾರನ್ನ ಯಾರು ಸಾಯಿಸಿದ್ರು, ಯಾಕೆ ಸಾಯಿಸಿದ್ರು ಹೇಳಿ ಮಾಮಾ. ಟೆಲ್ ಮಿ. ಅಯ್ಯೋ ಮಾಮ್ಸ್, ನಾನ್ ಈ ಮನೆಗ್ ಬಂದಾಗಿಂದ ನನ್ ತಲೆನು ಕೆಲ್ಸ ಮಾಡ್ದೆ ಈ ಕೀರ್ತಿ ಮಾಮನ್ ತರ ದಡ್ಡ ಆಗ್ಬಿಟ್ಟಿದೀನಿ. ಅಯ್ಯೋ ಮಾಮ, ಯಾವಾಗ್ಲೂ ಒಡೆಯಕ್ಕೆ ಬರ್ತಿರಲ್ಲಯ್ಯ, ನಿಮಗ್ ಸ್ವಲ್ಪ ಏನಾದ್ರೂ ಜವಾಬ್ದಾರಿ ಅನ್ನೋದಿದ್ಯಾ? ಟೆಲ್ ಮಿ. ಏನದು, ಏನ ಜವಾಬ್ದಾರಿ? ಓ ಮೈ ಗಾಡ್, ಯುವರ್ ಆನರ್, ಅಕಾರ್ಡಿಂಗ್ ಟು ಲಾ ನಾವು ಏರ್ಪಾಡ್ ಮಾಡಿದ ಫಂಕ್ಷನ್ ಅಲ್ಲಿ, ಸಾರಿ ಅಜ್ಜಿ ಏರ್ಪಾಡ್ ಮಾಡಿದ ಫಂಕ್ಷನ್ ಅಲ್ಲಿ ಒಂದು ಡೆಡ್ ಬಾಡಿ ಬಿತ್ತು, ಅದಕ್ಕೆ ನಾವೇ ಹೊಣೆ ಹಾಕ್ತೀವಿ. ನನಗ್ ಗೊತ್ತು ಆ ಬಾಡಿಗೂ ನಿಮಗೂ ಯಾವುದೇ ಸಂಬಂಧ ಅಲ್ಲ ಅಂತ. ಯಾಕಂದ್ರೆ ನೀವು ಏರ್ಪಾಡ್ ಮಾಡಿದ ಪೊಲೀಸು ಕೂಡ ಏನೂ ಮಾಡ್ಲಿಲ್ಲ. ನಾನು ಆಗ್ಲೇ ಹೇಳ್ದೆ ಅವನೇನು ಮಾಡಲ್ಲ 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 ಅಂತ. ಇದರಿಂದ ಖಂಡಿತವಾಗ್ಲೂ ಬೇರೆ ಯಾರೋ ಇದಾರೆ. ಅದಕ್ಕೆ ನೀವು ವಾಲಂಟಿಯರ್ ಆಗಿ ಪೊಲೀಸ್ ಅವ್ರಿಗೆ ಫೋರ್ಸ್ ಮಾಡಿ ಕೇಸ್ನ ಸ್ಟ್ರಾಂಗ್ ಮಾಡಕ್ ಹೇಳಿದ್ರಿ. ಅವ್ರ ಹಿಂದೆ ಇರೋದು ಯಾರು ಅಂತ ಅವರೇ ಕಂಡಿಡಿತಾರೆ. ಶತ್ರುಗಳೇ ಆಗಿದ್ರು ಆಗಿರ್ಬೋದು, ಅಕಸ್ಮಾತ್ ಅವ್ರು ಜೈಲ್ಗೆ ಹೋದ್ರೆ ನಮಗೆ ಒಳ್ಳೇದಲ್ವಾ? ಕೂಲಿನೂ ಕೊಡದೆ ಕೆಲಸ ಮಾಡಿಸ್ಕೊಂಡಂಗಾಗುತ್ತೆ. ಹೆಂಗಿದೆ ನನ್ನ ಮಾಸ್ಟರ್ ಪ್ಲಾನ್?